ಮುದಗಲ್ ಪುರಸಭೆಯಿಂದ 132ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಶರಣಪ್ಪ ಕಟ್ಟಿಮನಿ ಹೂವಿನ ಹಾರ ಹಾಕಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಎಂಬ ಮಹಾನ್ ಚೇತನ ಸಂಘರ್ಷದ ಅನುಭವದಿಂದ ಹುಟ್ಟಿಕೊಂಡ ವ್ಯಕ್ತಿತ್ವ. ಅವರ ಮನಸ್ಸಿನಲ್ಲಿ ಅಂದು ಮೂಡಿದ ಸಮಾನತೆಯ ಪ್ರಜ್ಞೆ ಭವ್ಯ ಭಾರತಕ್ಕೆ ಬಲಿಷ್ಠ ಸಂವಿಧಾನವನ್ನು ತಂದಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಪರಶುರಾಮ ನಾಯಕ್, ನೈರ್ಮಲ್ಯ ಅಧಿಕಾರಿಗಳಾದ ರೆಹಮತ್ತು ನೀಸಾ ಹಾಗೂ ಅರೀಫಾ ಹುನೀಸಾ ಬೇಗಂ, ದಲಿತ ಸಂಘರ್ಷ ಸಮಿತಿ ಮುದುಗುಲ ಘಟಕದ ಅಧ್ಯಕ್ಷರಾದ ಬಸವರಾಜ್ ಬಂಕದಮನೆ, ಪರಶುರಾಮ ಚೆಲುವಾದಿ, ರಘುವೀರ್ ಮಲ್ಲಪ್ಪ ಮಾಟೂರ, ಪುರಸಭಾ ಸಿಬ್ಬಂದಿ ಚನ್ನಮದಳವಾಯಿ, ವಸುರಾಜ ಜಿಲಾನಿ ಪಾಷಾ ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಮಂಜುನಾಥ ಕುಂಬಾರ, ಎನ್ಕೆಎಸ್ ಟಿವಿ 4, ಮುದಗಲ್ಲ. 132ನೇ ಜಯಂತಿಯ ಶುಭಾಶಯಗಳನ್ನು ಈ ಒಂದು ವೇದಿಕೆ ಮೇಲೆ ಪಾಸಿಂಡ್ರಲ್ಲಿ ಹುಟ್ಟಿದ್ದು 1891 ಏಪ್ರಿಲ್ 14ರಂದು. ಆಗ ಶಿಕ್ಷಣ ವ್ಯವಸ್ಥೆ ತುಂಬ ಯಾವುದೇ ಒಂದು ಲವಲೇಶವೂ ಇರಲಾರದಂಥ ಮಟ್ಟದಲ್ಲಿತ್ತು. ಅದಕ್ಕೂ ಮುಂಚೆ ಜ್ಯೋತಿಬಾ ಫುಲೆಯವರು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಯನ್ನು ಮೊಳಗಿಸಿರ್ತಾರೆ. ಅದಕ್ಕೆ ಅನುಗುಣವಾಗಿ ಅವರ ಶ್ರೀಮತಿಯವರು ಸಾವಿತ್ರಿಬಾಯಿ ಅವರು ಕೂಡ ವಿದ್ಯೆಯನ್ನು ಕಲಿದೇ ಇದ್ದರೂ ಕೂಡ ಫುಲೆಯವರ ಒಂದು ಸಹಾಯದಿಂದ ಆ ಹೆಣ್ಣುಮಗಳು ಮಹಿಳೆಯರಿಗಾಗಿಯೇ ಸಾಕಷ್ಟು ಶಿಕ್ಷಣ ವ್ಯವಸ್ಥೆ